Subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ನಮ್ಮ ಪ್ರಧಾನಮಂತ್ರಿಗಳು ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಮೋದಿಯವರು ತಿನ್ನುವಂತಹ ಮೊರಿಂಗಾ ಲೀಫ್ ಪರಾಟ ಹೇಗೆ ಮಾಡೋದು ಅಂತ ಹೇಳ್ತೀನಿ. ನೋಡಿ, ಫ್ರೆಶ್ ಆಗಿ ತೋರಿಸ್ತಾ ಇದ್ದೀನಿ. ಮೊರಿಂಗಾ ಲೀಫ್ ನಮ್ಮ ಮನೆಯದೇ ಮರದಿಂದ ಕಿತ್ತಿರೋದು. ನೋಡಿ, ಎಳೆಯದ ಅದರಲ್ಲಿ ಆರಿಸ್ಬಿಟ್ಟು ತೊಳೆದು ಇಟ್ಟಿದ್ದೀನಿ. ಅದನ್ನು ನೋಡಿ, ಇವಾಗ ಒಂದು ಇದು ಕಟ್ಟಿಂಗ್ ಬೋರ್ಡ್ ಮೇಲೆ ಹಾಕ್ತಾ ಇದ್ದೀನಿ. ಎಷ್ಟು ಸಣ್ಣಗಾಗುತ್ತೋ ಅಷ್ಟು ಸಣ್ಣಗೆ ಕಟ್ ಮಾಡಿ, ಸಣ್ಣ ಕಟ್ ಮಾಡೋದಷ್ಟು ಒಳ್ಳೆಯದು. ಅದರಲ್ಲಿ ಕಡ್ಡಿಗಿಡ್ಡಿ ಏನೂ ಇಲ್ಲ, ಬರೀ ಎಳೆಯೇ ಎಲೆ ಸಪ್ರೇಟ್ ಮಾಡಿಬಿಟ್ಟು ಅದನ್ನು ವಾಶ್ ಮಾಡಿ ಇಟ್ಟಿದ್ದೀನಿ ನಾನು. ಈಗ 1.5 ಕಪ್ಪು ಗೋಧಿ ಹಿಟ್ಟನ್ನ ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಯಾವುದೇ ಬ್ರ್ಯಾಂಡ್ ಆಗುತ್ತೆ, ಬಟ್ ಚೆನ್ನಾಗಿ ಜರಡಿ ಹಿಡಿದು ಹಾಕ್ಕೊಳ್ಳಿ. ಅದಕ್ಕೆ 1/2 ಕಪ್ಪು ಕಡಲೆ ಹಿಟ್ಟು ಹಾಕ್ಕೊಳ್ಳಿ. ಹಾಗೆ 1/4 ಟೀಸ್ಪೂನು ಅಜ್ವೈನ್ ಅಥವಾ ಕೇರಮ್ ಸೀಡ್ಸ್ ಓಮದ ಕಾಳು ಹಾಕ್ಕೊಳ್ಳಿ. ಕ್ರಷ್ ಮಾಡಿದ್ದೀನಿ ಕೈಯಲ್ಲೇ, ಕ್ರಷ್ ಮಾಡಿರೋದು ಹಾಕ್ಕೊಳ್ಳಿ. ಹಾಗೆ 1/4 ಟೀಸ್ಪೂನು 1/3 ಟೀಸ್ಪೂನು ನಿಮ್ಮದು ಅರಿಶಿನ ಪುಡಿ, ಹಾಗೆ 1/4 ಟೀಸ್ಪೂನು ಬ್ಯಾಡಗಿ ಮೆಣಸಿನ ಪುಡಿ, ಮತ್ತು 1/4 ಟೀಸ್ಪೂನು ಉಪ್ಪು ಸಾಕಾಗುತ್ತೆ, ಬೇಕಾದಷ್ಟು ಸಾಕಾಗುತ್ತೆ. ಮತ್ತು 1/4 ಟೀಸ್ಪೂನು ರೋಸ್ಟೆಡ್ ಅಂದರೆ ರೋಸ್ಟ್ ಮಾಡಿರುವಂಥ ಕ್ಯೂಮಿನ್ ಜೀರಿಗೆ ಪೌಡ್ರು, 1/4 ಟೀಸ್ಪೂನು ಬೆಳ್ಳುಳ್ಳಿ ಇದು ಗ್ರೇಟ್ ಮಾಡಿರೋದು, ಹಾಗೆ 1 ಟೀಸ್ಪೂನು ಸಣ್ಣ ಕಟ್ ಮಾಡಿರುವಂಥ ಹಸಿಮೆಣಸಿನ್ಕಾಯಿ, 3 ಟೀಸ್ಪೂನು ಕುಕ್ಕಿಂಗ್ ಆಯಿಲು. ಆಯ್ತಲ್ಲ ಇದು, ಹಾಂ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಾಗುತ್ತೆ. ನಾಳೆಗಿಟ್ರೂ ಚೆನ್ನಾಗಿರುತ್ತೆ, ಲಂಚ್ ಬಾಕ್ಸಿಗೆ ತೊಗೊಂಡು ಹೋಗೋಕ್ಕೂ ಚೆನ್ನಾಗಿರುತ್ತೆ. ಹಾಗೆ 1 ಕಪ್ಪು ಸಣ್ಣ ಕಟ್ ಮಾಡಿರುವಂಥ ನುಗ್ಗೆ ಲೀವ್ಸು, ಇದನ್ನೆಲ್ಲ ಸ್ಪೂನಿಂದನೇ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿಬರಲಿ. ಆಯ್ತಲ್ಲ, ಈಗ ಅದಕ್ಕೆ 1/3 ಕಪ್ಪು ಕಾದು ಆರಿಸಿದ್ದು ಹಾಲು, ಈಗ ಕೈಯಿಂದನೇ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ನೋಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ಳಿ, ತುಂಬ ನೀಡ್ ಮಾಡುವಂಥದ್ದು ಇಲ್ಲ ಇದಕ್ಕೆ, ಯಾಕಂದರೆ ಇದಕ್ಕೆ ಎಲೆಯೆಲ್ಲ ಹಾಕಿರ್ತೀವಲ್ಲ ಕಟ್ ಮಾಡೋದ್ರಿಂದ ನೀಡ್ ಮಾಡೋ ತುಂಬ ನೀಡ್ ಮಾಡೋ ಪ್ರಸಂಗ ಇಲ್ಲ. ಬಟ್ ನಾರ್ಮಲ್ ಡೋ ಮಾಡಿಟ್ಟರೆ ಸಾಕು, ನೀವು ಸ್ವಲ್ಪ ನೀರು ಹಾಕಿ ಅಡ್ಜಸ್ಟ್ ಮಾಡಿಬಿಟ್ಟು ನಾರ್ಮಲಾಗಿ ಹೇಗೆ ಮಾಡ್ತೀವಿ ಅಷ್ಟು ಮಾಡಿರ್ತೀವಿ. ಇವಾಗ ನಾವು ಒಂಚೂರು 1 ಟೀಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಅದನ್ನು ಅದಕ್ಕೆ ಪೂರ್ತಿ ಡಿಪ್ ಮಾಡಬೇಕು, ಯಾಕಂದರೆ ಇದು ಬೇಸನ್ ಆಟ ಹಾಕಿರೋದ್ರಿಂದ ಸ್ವಲ್ಪ ಸ್ಟಿಕ್ಕಿ ಆಗುತ್ತೆ. ಓಕೆ, ಇದನ್ನು ಇವಾಗ ರೆಸ್ಟ್ ಮಾಡೋಕ್ಕಿಡಿ 20 ಮಿನಿಟ್ಸ್. ನಿಮ್ಗೆ ಗೊತ್ತಲ್ಲ ಇಮ್ಯುನಿಟಿ ಬೂಸ್ಟಿಂಗು ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತಂದ್ಬಿಟ್ಟು. ಈಗ ರೆಸ್ಟ್ ಆದಮೇಲೆ ನೋಡಿ ಹಿಟ್ಟು ಹೇಗಾಗಿದೆ ಅಂತಂದ್ಬಿಟ್ಟು, ಎಷ್ಟು ಸಾಫ್ಟಾಗಿ ಆಗ್ಬಿಡ್ತು ನೋಡಿ. ನಾವು ಮೊದಲೇ ಸಾಫ್ಟ್ ಮಾಡಿಬಿಟ್ರೆ ಆಮೇಲೆ ಇನ್ನೂ ಸಾಫ್ಟ್ ಆಗಿಬಿಡುತ್ತೆ, ಯಾಕಂದರೆ ಮೊರಿಂಗಾ ಲೀವ್ಸ್ನಲ್ಲೆಲ್ಲ ನೀರು ಇರುತ್ತಲ್ಲ ಅದೆಲ್ಲ ಬಿಟ್ಕೊಂಡ್ಬಿಡುತ್ತೆ. ಸ್ವಲ್ಪ ನಾವು ನಾರ್ಮಲ್ ಡೋ ಮಾಡಿಟ್ಟರೆ ಇವಾಗ ಸರಿ ಆಗುತ್ತೆ. ಇವಾಗ ಲಿಂಬೆಹಣ್ಣಿನ ಸೈಜಿಂದು ಇದು ತೊಗೊಳ್ಳಿ, ಹಿಟ್ಟು ತೊಗೊಂಡು ಅದನ್ನು ರೌಂಡ್ ಮಾಡ್ಕೊಳ್ಳಿ ಶೇಪು, ಹಾಗೆ ಅದನ್ನು ಫ್ಲ್ಯಾಟ್ ಮಾಡಿ ಹಿಟ್ಟಲ್ಲಿ ಡಸ್ಟ್ ಮಾಡಿಬಿಟ್ಟು ರೋಲ್ ಮಾಡಿ, ರೌಂಡ್ ರೋಲ್ ಮಾಡಿ. ಫಸ್ಟು 1-5 ಇಂಚು ಡಿಸ್ಕ್ ಮಾಡ್ಕೊಳ್ಳಿ, ಹಾಗೆ ಅದಕ್ಕೆ ಸ್ವಲ್ಪ ಎಣ್ಣೆನ ಸ್ಪ್ರಿಂಕಲ್ ಮಾಡ್ಕೊಳ್ಳಿ. ಆಯ್ತಲ್ಲ, ಅದ್ರ ಮೇಲೆ ಸ್ವಲ್ಪ ಹಿಟ್ಟು ಹಾಕ್ಕೊಳ್ಳಿ, ಚೂಚೂರು ಹಿಟ್ಟು, ಯಾಕಂದರೆ ಅದು ಲೇಯರ್ಸ್ ಬರಲಿಕ್ಕೆ. ಫೋಲ್ಡ್ ಮಾಡಿ, ಈಗ ಸೆಮಿ ಸರ್ಕಲ್ ಆಯ್ತಲ್ಲ, ಅದಕ್ಕೊಂಚೂರು ಎಣ್ಣೆ ಹಚ್ಚಿ, ಹಾಗೆ ಒಂಚೂರು ಹಿಟ್ಟು ಸ್ಪ್ರಿಂಕಲ್ ಮಾಡ್ಕೊಳ್ಳಿ. ಈಗ ಫೋಲ್ಡ್ ಮಾಡಿ, ಫೋಲ್ಡ್ ಮಾಡಿದ್ರೆ ಇವಾಗ ಟ್ರಯಾಂಗಲ್ ಶೇಪ್ ಆಯ್ತು, ಹೌದಾ? ಎಲ್ಲ ಪೂರ್ತಿ ಕರೆಕ್ಟಾಗಿ ಅದನ್ನು ಈಗ ರೋಲ್ ಮಾಡಿ, ಈವನಾಗಿ ರೋಲ್ ಮಾಡಿ. ಒಂದು ಕಡೆ ದಪ್ಪ ಒಂದು ಕಡೆ ತೆಳು ಮಾಡಿಬಿಡಿ, ಈವನಾಗಿ ರೋಲ್ ಮಾಡಿ. ಆವಾಗ ನಿಮಗೆ ಪರಾಟ ತುಂಬ ಚೆನ್ನಾಗಿ ಲೇಯರ್ಸು ಬಿಡುತ್ತೆ, ಮತ್ತು ಎಲ್ಲ ಒಂದು ಕಡೆ ಸೀದೋಗೋದು ಒಂದು ಕಡೆ ಕುಕ್ಕಾಗೋದು ಆಗದೇ ಇರೋದು ಅದೆಲ್ಲ ಆಗೋಲ್ಲ. ಇವಾಗ ನೋಡಿ ಕರೆಕ್ಟಾಗಿ ಈವನಾಗಿ ರೋಲ್ ಮಾಡಿದ್ದೀನಿ. ಇದನ್ನು ಇವಾಗ ಬಿಸಿಯಾಗಿದೆ ತವ, ಅದ್ರ ಮೇಲೆ ಹಾಕ್ಕೊಳ್ಳಿ. ಲೋ ಫ್ಲೇಮಲ್ಲೇ ಇಡೆ ಫಸ್ಟು. ಸ್ವಲ್ಪ ನಿಮಗೆ ಫರ್ಮ್ ಆಗಿದೆ ಅಂತ ಗೊತ್ತಾಗುತ್ತೆ. ಇವಾಗ ಸ್ವಲ್ಪ ಎಣ್ಣೆ ಸ್ಪ್ರಿಂಕಲ್ ಮಾಡ್ಕೊಳ್ಳಿ, ಸ್ಪ್ರೆಡ್ ಮಾಡ್ಕೊಳ್ಳಿ ಎಣ್ಣೆಯನ್ನು. ಅದು ಫರ್ಮ್ ಆಗಿದೆಯಪ್ಪ ಅಂತ ಗೊತ್ತಾದರೆ ಸ್ವಲ್ಪ ಬಬಲ್ ಬರೋಕ್ಕೆ ಶುರು ಆಗುತ್ತೆ, ಆವಾಗ ಫ್ಲಿಪ್ ಮಾಡಿ. ಈಗ ಮೀಡಿಯಮ್ ಫ್ಲೇಮಲ್ಲಿ ಇಡಿ. ನೋಡಿ ಅಡಿಯಲ್ಲಿ ಕುಕ್ಕಾಗಿದೆ, ಹೌದಾ? ಈಗ ಮೀಡಿಯಮ್ ಫ್ಲೇಮ್ ಮಾಡ್ಕೊಳ್ಳಿ, ಕುಕ್ಕಾಗಲಿ. ಇವಾಗ ನೋಡಿ ನಿಮಗೆ ಕಾಣುತ್ತೆ ಕುಕ್ ಆಗ್ತಾ ಇರೋದು. ಸ್ವಲ್ಪ ಡ್ರಿಸಲ್ ಮಾಡ್ಕೊಳ್ಳಿ ಎಣ್ಣೆನ. ಆಯ್ತಲ್ಲ ನೋಡಿ, ಇವಾಗ ಇದಾಗಿ ಪಫಪ್ ಆಗೋಕ್ಕೆ ಶುರು ಆಗುತ್ತೆ. ನೋಡಿ ನೋಡಿ, ಇವಾಗ ರೊಟ್ಟಿ ಪಫಪ್ ಆಯಿತು. ನೋಡಿದ್ರಲ್ಲ, ಪ್ರೆಸ್ ಮಾಡಿದ್ರೆ, ಪ್ರೆಸ್ಸರಲ್ಲಿ ಪ್ರೆಸ್ ಮಾಡ್ತಾ ಇರಬೇಕಾದ್ರೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಪಫಪ್ ಆಯಿತು. ನೋಡಿ ರೊಟ್ಟಿ, ನೋಡಿ ರೊಟ್ಟಿ ಪಫಪ್ ಆಯಿತು, ಕಾಣ್ತಾ ಇದೆಯಲ್ಲ ನೋಡಿ ಎಷ್ಟು ಚೆನ್ನಾಗಿ ಲೇಯರ್ಸ್ ಬಿಡುತ್ತೆ ಅಂತ. ಇವಾಗ ನೋಡಿ ಬ್ರೌನ್ ಡಾಟ್ಸ್ ಬಂತು, ಹೌದಾ? ಬ್ರೌನ್ ಡಾಟ್ಸ್ ಬಂತು ಅಂತಂದರೆ ರೊಟ್ಟಿ ಕುಕ್ ಆಯಿತು ಅಂತ ಅರ್ಥ. ನೋಡಿ ಇವಾಗ ಟ್ರಾನ್ಸ್ಫರ್ ಮಾಡಿ ಪ್ಲೇಟ್ಗೆ. ಆಯ್ತಲ್ಲ ನೋಡಿದ್ರಲ್ಲ, ಇವಾಗ ಎಷ್ಟು ಚೆನ್ನಾಗಿ ನೋಡಿ ಲೇಯರ್ಸ್ ತೋರಿಸ್ತೀನಿ.
ನೋಡಿದ್ರಲ್ಲ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ನೀವು ಮುಟ್ಟಿದ್ರೆ ಹರಿಯತ್ತೆ, ಅಷ್ಟು ಫ್ಯಾಂಟಾಸ್ಟಿಕ್ಕಾಗುತ್ತೆ. ಈ ಅಳತೆಯಲ್ಲಿ ನಿಮಗೊಂದು 10 ಅಷ್ಟೇ ಯಮ್ಮಿ ಪರಾಠ ಇವಾಗ ನಿಮಗೆ ರೆಡಿ ಆಯಿತು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರುತ್ತೆ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ, ಹಾಗೆ ಕೆಲವು ಲಿಂಕ್ಸ್ ಇರುತ್ತೆ ಮೊರಿಂಗಾದು, ಚೆಕ್ ಮಾಡಿ. ಬಾಯ್.